ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮ್ ಕಾಲೇಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ಭಟ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಇನಾಮದಾರ್ ಸಿನಿಮಾದ ಬಗ್ಗೆ ಅವರ ಪಾತ್ರದ ಕುರಿತಾಗಿ ಮಾತಾಡ್ಸೋಣ ಸರ್. ಕಾರ್ಯಕ್ರಮ ಸ್ವಾಗತ. ಎಸ್ ಸರ್, ಹೇಗಿದೆ? ಹಾಂ, ಚೆನ್ನಾಗಿದ್ದೀನಿ ಸರ್. ಸರ್, ನಮಗೆ ನಿಮ್ಮ ಸಿನಿಮಾ, ನಿಮ್ಮ ಲುಕ್ ಅಂದರೆ ಒಂದು ಇಷ್ಟ ಆಗುತ್ತೆ. ಎಲ್ಲದರಲ್ಲೂ ಒಂದು ಆಲ್ಮೋಸ್ಟ್ ಈ ಗೆಟಪ್ ಇರ್ತೀರಾ. ಒಂದು ಪ್ರಬುದ್ಧವಾದ ಪಾತ್ರಗಳು ಮಾಡೋವಂಥದ್ದು, ತೂಕವಿರುವಂಥದ್ದು. ಈ ಇನಾಮದಾರಲ್ಲಿ ಒಂದು ಒಳ್ಳೆ ಖಡಕ್ಕಾಗಿ ಮಾಡಿರುವಂಥದ್ದು ಇಷ್ಟವರೆಗೆ 10 ಪಾತ್ರ ಮಾಡ್ತಿದ್ದೆ, ಅದರಲ್ಲಿ ಬರ್ತಿ 100 ಕಿಲೋದ ಪಾತ್ರ ಕೊಟ್ಟಿದ್ದಾರೆ. ಅಂದರೆ ಇನಾಮದಾರ್ ಅನ್ನೋ ಟೈಟ್ಲಿಗೆ ತಕ್ಕ ಹಾಗೆ ನನ್ನ ಹೆಸರು ಕೂಡ ಹಾಗೆ ಇದೆ. ಇನಾಮದಾರ್ ವಂಶದ ಮುಖ್ಯಸ್ಥ ನಾನು. ರುದ್ರ ಪ್ರತಾಪ್ ಇನಾಮದಾರ್ ಅನ್ನೋದು ನನ್ನ ಹೆಸರು. ನಾನೇ ಇನಾಮದಾರ್ ವಂಶದ ಮುಖ್ಯಸ್ಥ. ನನ್ನ ಮಗ ಮತ್ತು ನನ್ನ ನಡುವೆ ನಡೆದಂಥ ಕೆಲವು ಘಟನೆಗಳಿಂದಾಗಿ ಮುಂದೆ ಏನಾಗುತ್ತೆ ಅನ್ನೋದು ಇದರ ಕುತೂಹಲಕಾರಿ ಘಟ್ಟ. ಈ ಇನಾಮದಾರ್ ಅಂದರೆ ಏನು? ಹೆಚ್ಚು ಇನಾಮದಾರ್ ಅಂದರೆ ಅದರೊಂದು ವಂಶಾವಳಿ ಅನ್ನಲ್ವಾ, ವಂಶವೃಕ್ಷ ಅಂತ. ಈ ಇನಾಮ್ ಕೊಟ್ಟವ್ರನ್ನ, ಇನಾಮ್ ಪಡೆದವರನ್ನ ಇನಾಮದಾರ್ ಅಂದಂತಹ ಕಾಲ ಇದೆ. ಶಿವಾಜಿ ಮಹಾರಾಜರು ತಮಗೆ ಇಷ್ಟವಾದಂಥ ಯಾವುದೋ ಒಂದು ಕುಟುಂಬಕ್ಕೆ ಇನಾಮ್ ಕೊಡುತ್ತೆ. ಏನದು ಇನಾಮ? ಒಂದು 3,000 ಎಕರೆ ಜಾಗ ಇನಾಮ್ ಕೊಡುತ್ತೆ. ಅದು ಇನಾಮದಾರ್ ವಂಶ ಆಗಿ ಬೆಳೀತಾ ಬಂತು. ಮರಾಠ ಅರಸ ಅಂತ ಹೇಳುವಂಥ ಒಬ್ಬ ಶಿವಾಜಿ ಮಹಾರಾಜರು ಕರ್ನಾಟಕದ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಕುಟುಂಬಕ್ಕೆ ಇನಾಮ್ ಕೊಡಬೇಕು ಅಂದರೆ ಆ ಮನುಷ್ಯ ಮರಾಠರಿಂದ ಬಂದು ಇಲ್ಲಿ ಯಾಕೆ ಕೊಡಬೇಕು? ಇದರ ಮೂಲವನ್ನು ಹುಡ್ಕೊಂಡು ಹೋಗ್ತಾ ನಮ್ಮ ನಿರ್ದೇಶಕರಿಗೆ ಕಂಡದ್ದು ಶಿವಾಜಿ ಮಹಾರಾಜರು ಇಲ್ಲೇ ನಮ್ಮ ಬೆಳಗಾಂ ಹತ್ತಿರದ ಊರವರು ಅನ್ನೋದು ಒಂದು ಚರಿತ್ರೆ ಇದೆ. ಹೌದು, ಶಿವಾಜಿ ಮಹಾರಾಜರು ಕರ್ನಾಟಕದವರೇ ಅಂತ ಒಂದು ಚರಿತ್ರೆ ಇದೆ, ಒಂದು ಭಾಗದ ಚರಿತ್ರೆ ಇದೆ. ಏನು ಬಿಂಬಿಸ್ತಾ ಇದ್ದಾರೆ ಅದಲ್ಲ, ಮೂಲ ಕಥೆ ಬೇರೆನೇ ಇದೆ. ಹಾಗೆ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದ ಒಬ್ಬ ವ್ಯಕ್ತಿಗೆ ಇನಾಮ್ ಕೊಡ್ತಾರೆ, 1,000 ಎಕರೆಗಳ ಇನಾಮ್. ಅಲ್ಲಿಂದ ಆ ಕುಟುಂಬ ಇನಾಮದಾರ್ ಕುಟುಂಬ, ಇನಾಮನ್ನು ಸ್ವೀಕರಿಸಿದಂಥ, ಬಹುಮಾನವನ್ನು ಸ್ವೀಕರಿಸಿದಂಥ ಕುಟುಂಬ ಇನಾಮದಾರ್ ಕುಟುಂಬ ಅಂತ ಮುಂದುವರೆಸಿದ ಬರುತ್ತೆ. ಅದರಲ್ಲಿ ಒಂದು ಕುಟುಂಬದ ಕತೆ ಈ ಇನಾಮದಾರ್. ಇದರಲ್ಲಿ ಶಿವಾಜಿಯ ಚರಿತ್ರೆ ಅಥವಾ ಔರಂಗಜೇಬನ ಚರಿತ್ರೆ, ಅದು ಎರಡು ಮಿಕ್ಸ್ ಆದಾಗ ಏನಾಗುತ್ತೆ, ಆ ಥರದ ಒಂದು ಕತೆ ಇದೆ. ಅಂದರೆ ಇದರೊಳಗೆ ಶಿವಾಜಿಯವರ ಕತೆ ಬರುತ್ತೆ? ಬರಬಹುದು. ಅಂದರೆ ಶಿವಾಜಿಯವರನ್ನೇ ತರದೇ ಇರಬಹುದು. ಶಿವಾಜಿಯನ್ನು ಆರಾಧಿಸುವಂಥ ಒಂದು ಕುಟುಂಬದ ಕತೆ ಇದು. ಆ ಕುಟುಂಬದೊಳಗೆ ಏನಾಗುತ್ತೆ, ಇನಾಮದಾರ ಪುತ್ರ, ಕುಲಪುತ್ರ ಏನು ಮಾಡ್ತಾನೆ, ಯಾವ ರೀತಿ ವರ್ತಿಸ್ತಾನೆ, ಆತನ ಹಿನ್ನೆಲೆ ಏನಾಗಿತ್ತು, ತನ್ನ ಅಪ್ಪ ಇನಾಮದಾರ್ ಸತ್ತ ಮೇಲೆ ತಾನು ಏನಾದ, ತನ್ನಲ್ಲಿ ಏನು ಬದಲಾವಣೆ ಕಂಡುಕೊಂಡ, ಅವನು ಊರ ಜನರಿಗೋಸ್ಕರ ಏನು ಮಾಡೋದು, ತನ್ನ ಅಪ್ಪ ಮಾಡಿದ ಸಹಾಯವನ್ನು ಆತ ಮುಂದುವರಿಸ್ತಾನೋ ಇಲ್ವೋ ಅನ್ನೋದರ ತಿರುಳೆ ಈ ಇನಾಮದಾರ್ ಕತೆ ಸರ್. ಈ ನಿಮಗೆ ಆ್ಯಕ್ಚುಲಿ ನಾನು ಪರ್ಸನಲ್ಲಿ ತುಂಬ ದಿನ ಅಂದ್ಕೊಂಡಿದ್ದೆ ಕೇಳಬೇಕು ಅಂತ, ಈ ಮಠ ಅನ್ನೋ ಹೆಸರು ಬಂದು ಹೆಂಗೆ ಸರ್? ಮಠ ಅನ್ನೋದು ನನ್ನ ಊರ ಹೆಸರು ಸರ್. ಕೊಪ್ಪಳದಲ್ಲಿ ಹುಟ್ಟಿದ್ದೀನಿ, ಮಠದಲ್ಲಿ ಬೆಳೆದಿದ್ದೀನಿ ಸರ್. ಸೊ ಅದಕ್ಕೆ ಅದನ್ನು. ಹೌದು ಸರ್. ಈ ನಿಮ್ಮ ಗಡ್ಡದ ಬಗ್ಗೆನೋ ಅದೆಲ್ಲರಿಗೂ ಗೊತ್ತಿರೋವಂಥದ್ದು, ಒಂದಷ್ಟು ನಮಗೆ ಮಾಹಿತಿ ಸಿಗ್ಬೋದಾ ಪರ್ಸ್ನಲಾಗಿ? ಇಲ್ಲ, ಈ ಗಡ್ಡ ಬಿಡೋದಕ್ಕೆ ಕಾರಣ ಸಂತೋಷ್ ಆನಂದರಾಮ್ ಸರ್. ನಿರ್ದೇಶಕರಿದ್ದಾರಲ್ಲ, ಅವ್ರದ್ದು 4 ಸಿನಿಮಾದಲ್ಲೂ ನಿರಂತರವಾಗಿ ಮಾಡಿಕೊಂಡು ಬಂದೆ. ರಾಜಕುಮಾರ ಸಿನಿಮಾ ಮಾಡುವಾಗ ಗಡ್ಡ ಬೇಕಿತ್ತು, ನಾನು ಗಡ್ಡ ಬಿಟ್ಟೆ. 9 ಅವರು ಡೇಟ್ನೇ, ಅವರು ನನಗೆ ಪಾತ್ರ ಹೇಳಿ 9 ತಿಂಗಳಾಗುವಾಗ ನನ್ನ ಗಡ್ಡ ಇಷ್ಟು ಉದ್ದ ಬಂತು. ಚಿತ್ರೀಕರಣಕ್ಕೆ ಡೇಟ್ ಕೊಟ್ಟರು, ಚಿತ್ರೀಕರಣ ಹೋದಾಗ ಮಟನ್ನ ಅಷ್ಟು ಬೇಡ, ನಾನು ಕಟ್ ಮಾಡಿಸ್ಬೇಕು ಅಂದ್ರೆ, ಅಣ್ಣ ನೀವು ಮೇಕಪ್ ಮ್ಯಾನ್ ಕಳಿಸಿ ಅಣ್ಣ, ಎಲ್ಲಿ ಬಾರ್ಬರ್ ಶಾಪಲ್ಲಿ ಕಟ್ ಮಾಡಿಸಿದ್ರೆ ಮಾಡಿಸ್ಕೊಳ್ಳಿ ಅಣ್ಣ ಅಂತಂದೆ. ಮೇಕಪ್ ಮ್ಯಾನ್ ಬಂದರು, ಅದನ್ನು ಕಡ್ಡಣ ಇಷ್ಟು ಕಟ್ ಮಾಡೋರು, ಇಷ್ಟಿದೆ ರಾಜಕುಮಾರದಲ್ಲಿ ಇಷ್ಟೇ ಇರೋದು. ಅದಾದಮೇಲೆ ನನಗೆ ಅನ್ನಿಸ್ತು, ಯಾಕೆ ನಾನು ಗಡ್ಡ ತೆಗಿಬೇಕು, ಎಲ್ಲರೂ ಗಡ್ಡ ಅಂಟಿಸ್ತಾರೆ ನನಗೆ. ಬೇರೆ ಚಿತ್ರಗಳಿಗೆ ಹೋದಾಗ ಗಡ್ಡ ಅಂಟಿಸ್ತಾ ಇದ್ರು, ಗಡ್ಡ ಯಾಕೆ ಅಂಟಿಸ್ಬೇಕು, ಗಡ್ಡ ಬಿಟ್ಬಿಡೋಣ ಅಂತಂದರೆ. ರಾಜಕುಮಾರ ಸಿನಿಮಾ ಚಿತ್ರೀಕರಣ ಆದ ಬಳಿಕ ಇಷ್ಟೋವರೆಗೆ ನಾನು ಕ್ಲೀನ್ ಶೇವ್ ಮಾಡಿಸಿಲ್ಲ, ತಿಂಗಳಿಗೊಮ್ಮೆ ಟ್ರಿಮ್ ಮಾಡಿಸ್ತೇನೆ ಅಷ್ಟೇ, ಅಲ್ಲಿಂದ ಬಿಟ್ಕೊಂಡು ಬಂದಿದ್ದೀನಿ. ಇನ್ನು ಅಕಸ್ಮಾತ್ ಸಂತೋಷ ಆನಂದರಾಮ್ ಸರ್ ಕರೆದು ಅವರ ಮುಂದಿನ ಸಿನಿಮಾದಲ್ಲೋ ಈಗ ನಡೀತಿರೋ ಸಿನಿಮಾದಲ್ಲೋ ಒಂದು ಪಾತ್ರ ಕೊಟ್ಟು, ಅಣ್ಣ ಇದರಲ್ಲಿ ಅರ್ಧ ಆದಮೇಲೆ ನೀವು ಗಡ್ಡ ತೆಗಿಬೇಕಾಗತ್ತೆ ಅಂದರೆ ನಾನು ತೆಗಿತೀನಿ. ಅವರು ಬಿಡಿಸಿದ ಗಡ್ಡ ಅವರೇ ತೆಗೆಸ್ಲಿ. ಹಾಂ, ಇದು ಇದರ ಹಿನ್ನೆಲೆ. ಹೌದು, ಈ ಗಡ್ಡದ ಹಿನ್ನೆಲೆ ಅಷ್ಟೇ. ನಾನು ಪ್ರೇಮ ವೈಫಲ್ಯದಿಂದ ಬಿಟ್ಟದ್ದಲ್ಲ, ಹೊಟ್ಟೆಪಾಡಿಗೋಸ್ಕರ ಬಿಟ್ಟದ್ದು. ಓಕೆ. ಈ ಪಾತ್ರಗಳು ಮಾಡಬೇಕಾದ್ರೆ ಸರ್, ಈ ಥರ ಒಂದು ಈಗೊಂದು ಆಧುನಿಕತೆನೂ ಇದೆ ಇದರೊಳಗೆ, ಹಳೆಯದು ಕತೆ, ಹಳೆ ಕತೆಗಳು ಇದರೊಳಗೆ ಎರಡು ಮಿಕ್ಸಿಂಗ್ ಆಗಿ ಬಂದಿರುವಂಥದ್ದು. ಈ ಥರ ಪಾತ್ರಗಳು ಮಾಡಬೇಕಾದ್ರೆ ಅಥವಾ ಈ ಥರ ಕತೆಗಳು ಆಯ್ಕೆ ಮಾಡಿದಾಗ ಭಾಳಷ್ಟು ಒಂದು ಚಾಲೆಂಜಸ್ ಇರುತ್ತೆ. ಹೌದು. ಈ ಸಿನಿಮಾದಲ್ಲಿ ಏನಂತ ವಿಭಿನ್ನವಾಗಿದೆ ಸರ್? ಒಂದು ಭಾಷೆ. ಹಾಂ,
ಭಾಷೆಗೆ ನಾನು ಒಗ್ಗಬೇಕಿತ್ತು. ಆದರೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ನನ್ನ ಶಿಷ್ಯಂದರು, ನನ್ನನ್ನು ಗುರುಗಳೇ ಅಂತ ಕರೆಯುವ ಶಿಷ್ಯಂದರು, ನನ್ನ ಜೊತೆ ಕೆಲಸ ಮಾಡಿದಂಥ ಶಿಷ್ಯಂದರು, ನನ್ನ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಪಾತ್ರ ಮಾಡಿದಂಥ ಶಿಷ್ಯಂದರು ಇರೋದರಿಂದ ನನಗೆ ಅವ್ರ ಜೊತೆ ಕಮ್ಯುನಿಕೇಷನ್ಗೆ ನಾನು ಅವ್ರದೇ ಭಾಷೆ ಮಾತಾಡ್ತಿದ್ದರಿಂದ ನನಗೆ ಅಷ್ಟೇನು ಕಷ್ಟ ಆಗಲಿಲ್ಲ. ಪಾತ್ರಕ್ಕೆ ನನಗೆ ಇದರಲ್ಲಿ ಎರಡು ಥರದ ಪಾತ್ರ ಇದೆ, ಕಪ್ಪುಗಡ್ಡ ಬಿಳಿಗಡ್ಡ. ಈ ಬಿಳಿಗಡ್ಡವನ್ನು ಕಪ್ಪು ಮಾಡುವಾಗ ಮಾತ್ರ ನನಗೆ ತೊಂದರೆ ಆಗಿದೆ, ಹೊರತು ಬೇರೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಕಪ್ಪುಗಡ್ಡ ಮಾಡಬೇಕಾದ್ರೆ ಇದಕ್ಕೆ ಒಂದು ಎರಡು ಮೂರು ಗಂಟೆ ಬಣ್ಣ ಬಳಿತಿದ್ರು ಸರ್, ಅದು ಯಾವುದೊಂದು ಸ್ಪ್ರೇ ಇತ್ತು, ಸ್ಪ್ರೇ ತರಿಸಿದ್ದು ಖಾಲಿ ಆಯಿತು. ಪಾಪ ಮೇಕಪ್ ಮೇನ್ ಏನು ಮಾಡ್ತಾರೆ, ಆ ಪ್ಯಾನ್ ಕೇಕ್, ಅದು ಯಾವುದು ಬ್ಲ್ಯಾಕ್ ಪ್ಯಾನ್ ಕೇಕ್, ಅದು ಮುಗಿದಾಗ ಕಣ್ ಕಪ್ಪು, ಅದನ್ನೆಲ್ಲ ಹಾಕಿ ಗಡ್ಡನ ಕಪ್ಪು ಮಾಡಿ ಶೂಟಿಂಗ್ ಮಾಡ್ತೀವಿ. ಅದು ಒಂದು ಮಾತ್ರ ತೊಂದರೆ, ಅದು ಬೇರೆ ಯಾವುದೇ ತೊಂದರೆ ಆಗಿಲ್ಲ ಸರ್.